ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ನಾಳೆಯಿಂದ ಅಷ್ಟಮಂಗಲ ಹೋಮ ನಡೆಯಲಿದೆ. ಇದಕ್ಕಾಗಿ ಈಗಾಗಲೇ ಚಾಮರಾಜೇಶ್ವರ ದೇವಸ್ಥಾನ ಸಿದ್ದಗೊಳ್ಳುತ್ತಿದೆ. ಅಷ್ಟಮಂಗಲ ಪ್ರಶ್ನೆ ಕೇಳಲು ಹಾಗೂ ಹೋಮ ಹವನಾದಿಗಳನ್ನು ನಡೆಸಲು ಕೇರಳದಿಂದ 35 ಜನರ ವಿಶೇಷ ಅರ್ಚಕರು ಜ್ಯೋತಿಷಿಗಳ ದಂಡೆ ಆಗಮಿಸಲಿದೆ. ಅಲ್ಲದೆ ಮೈಸೂರಿನ ಚಾಮುಂಡಿಬೆಟ್ಟ ಸೇರಿದಂತೆ ನಾಡಿನ ಸುಪ್ರಸಿದ್ಧ ದೇವಸ್ಥಾನಗಳಿಂದ ಇಲ್ಲಿ ನಡೆಯುವ ಪೂಜಾ ಕಾರ್ಯಕ್ಕೆ ತೀರ್ಥ ಪ್ರಸಾದಗಳು ಬರಲಿವೆ ಎಂದು ಹೇಳಲಾಗುತ್ತಿದೆ. ಈ ಅಷ್ಟಮಂಗಲ ಹಾಗೂ ಹೋಮಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಹಣ ಖರ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ಚಾಮರಾಜನಗರಕ್ಕೆ ಅಂಟಿರುವ ಶಾಪ ತೊಡೆದು ಹಾಕುವುದು ಇದರ ಪ್ರಮುಖ ಉದ್ದೇಶ. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸೂಚಿಸುವ ಪರಿಹಾರದಂತೆ ನಡೆದುಕೊಂಡ್ರೆ ಮುಖ್ಯಮಂತ್ರಿಗಳು ಜಿಲ್ಲಾ ಕೇಂದ್ರಕ್ಕೆ ಬಂದರೂ ಅಧಿಕಾರ ಹೋಗೋದಿಲ್ಲ. ಚಾಮರಾಜನಗರಕ್ಕೆ ಹಿಡಿದಿರುವ ಗ್ರಹಣ ಬಿಟ್ಟು ಅಭಿವೃದ್ಧಿಯ ಹೊಸ ಶಕೆ ಆರಂಭವಾಗಲಿದೆ ಅನ್ನೋದು ನಂಬಿಕೆ. ಅವ್ರಿಗೆ